ಅನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಎಂತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿಯವರೆಗೂ ಹೋರಾಟ? ಎಲ್ಲವರೆಗೂ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ರಾಜ್ಯಕ್ಕೆ ಮರಣ ಶಾಸನವನ್ನು ಬರೆದಿರ್ತಕ್ಕಂಥದ್ದು. ಕೂಡಲೇ ರಾಜ್ಯ ಸರ್ಕಾರ ಸರಿಯಾಗಿರ್ತಕ್ಕಂಥ ನ್ಯಾಯವನ್ನು ಮನ್ನೆ ಮಾಡಬೇಕು, ವಿಚಾರಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮನ್ನೆ ಮಾಡಬೇಕು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಸಹ ತಮಿಳುನಾಡಿಗೆ ಬಿಡಬಾರ್ದು. ಯಾವುದೇ ರಾಜಕೀಯ ಸಂಘರ್ಷ ಆದರೂ ಪರವಾಗಿಲ್ಲ, ರಾಜ್ಯದಲ್ಲಿ ರಕ್ತಕಾಂತಿ ಆದರೂ ಪರವಾಗಿಲ್ಲ, ರಾಜ್ಯ ಸರ್ಕಾರ ಒಂದು ದೃಢ ನಿರ್ಧಾರ ತೆಗೆದುಕೊಂಡು ಬೆಂಗಳೂರಿನ ಜನತೆ ಮತ್ತು ರಾಜ್ಯದ ಮಂಡ್ಯದ ಭಾಗದಲ್ಲಿರ್ತಕ್ಕಂಥ ರೈತರ ಹಿತದೃಷ್ಟಿಯಿಂದ ಈ ಕೂಡಲೇ ರಾಜ್ಯದ ಯಾವುದೇ ಒಂದು ಹನಿ ನೀರನ್ನು ತಮಿಳುನಾಡು ಬಿಡಬಾರ್ದು ಅಂತೇಳಿ ಕರ್ನಾಟಕ ರಾಷ್ಟ್ರ ಆಗ್ರಹ ಪಡಿಸುತ್ತೆ. ಮುಂದಿನ ದಿನಗಳಲ್ಲಿ ತಮಿಳುನಾಡು ಸಾರಿಗೆ ಸಂಸ್ಥೆಯ ವಾಹನಗಳು ರಾಜ್ಯವನ್ನು ಪ್ರವೇಶ ಮಾಡೋದಿಲ್ಲ. ತಮಿಳುನಾಡಿನ ಎಲ್ಲ ಟಿ ವಿ ಚಾನೆಲ್ಗಳು ರಾಜ್ಯದಲ್ಲಿ ಬಂದಾಗುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡು ಸರ್ಕಾರ ಪದೇ ಪದೇ ಕಾವೇರಿಯ ವಿಚಾರದಲ್ಲಿ ರಾಜ್ಯದ ಜನರನ್ನು, ರಾಜ್ಯದ ರೈತರ ಹಿತಾಸಕ್ತಿಯನ್ನು, ರಾಜ್ಯದ ರೈತರ ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ರಕ್ಷಣಾಧಿಕ ಎಚ್ಚರಿಕೆಯನ್ನು ಕೊಡ್ತಾ ಈ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅನುಸರಿಸಬೇಕು. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಸಂಸದರು ಒಂದು ಹನಿ ನೀರನ್ನು ತಮಿಳುನಾಡಿಗೆ ಬಿಡೋದಿಲ್ಲ ಅಂತೇಳಿ ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಬೇಕಂತೇಳಿ ರಕ್ಷಣಾಧಿಕ ಆಗ್ರಹ ಪಡಿಸುತ್ತೆ. ಇಷ್ಟೋದ್ರ ಮುಖಾಂತರ ನಾವು ಸುಪ್ರೀಂ ಕೋರ್ಟ್ನ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟು ರಾಜ್ಯಕ್ಕೆಲ್ಲ ಇಡೀ ದೇಶದ ನ್ಯಾಯಿಕ ಸಂಕೇತ ಅದು. ತಮಿಳುನಾಡಿಗರ ಪರವಾಗಿ ಕನ್ನಡಿಗರ ವಿರೋಧಿಯಾಗಿ ಸುಪ್ರೀಂ ಕೋರ್ಟ್ ಇವತ್ತು ರಾಜ್ಯದ ವಿರುದ್ಧವಾಗಿ ಆದೇಶವನ್ನು, ಇಡೀ ರಾಷ್ಟ್ರಕ್ಕೆ ನ್ಯಾಯವನ್ನು ಕೊಡಬೇಕಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟು ಸಾಕಷ್ಟು ಬಾರಿ ತಮಿಳುನಾಡಿನ ಪರವಾಗಿ ನ್ಯಾಯವನ್ನು ಕೊಡ್ತಾ ಇರ್ತಕ್ಕಂಥದ್ದು, ತಮಿಳಿಗರ ಪರವಾಗಿ ಕಾಳಜಿಯನ್ನು ಹೊಂದಿರ್ತಕ್ಕಂಥ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕು ನ್ಯಾಯ, ಬೇಕು ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲವರೆಗೂ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ.